Yes. ಬಡವ್ರ ಮಕ್ಕಳು ಬೆಳಿಬೇಕು ಬೇಟ. ಹಾ ಮಗ, ಬೆಳಿಬೇಕು ಮಗ. ಏ ದೋಸ್ತ, ಯಾರ ನಿಮ್ಮ ದೋಸ್ತ ಇವ್ರ ಆಲತ್ತನಂತಲೋ ದೋಸ್ತ. ಊಲೆ ಮಗ, ಅವ ನಮ್ಮ ದೋಸ್ತ ಅಲ್ಲ, ಅವ ನಮ್ಮ ಮಾವನು. ಮಗ ಅವೇನು ಊರ ದೊಡ್ಡ ಹೀರೋ ಇಲ್ಲ, ಆದ್ರೆ ಯಾವ ಹೀರೋಗಿಂತ ಏನು ಕಮ್ಮಿ ಇಲ್ಲ. ತಲೆ ಕರ ಮಾಡಕೋಬಿಡ, ಹೀರೋನ ಇಲ್ಲ ಅಷ್ಟ್ರ ಮೇಲೆ ತಿಳ್ಕಲ್ಲೇ ಮಗ, ಅವನ ಹೀರೋನೇ. ಯಾರ ಲೇಪ್ಪ ಯೂರೋಪ್ ಹೊಂಟಾನ ಇವ್ರ ನಾಯನ್? ಹಾ ಇವನೇ ನೋಡಪ್ಪ ಹೀರೋ. ಹಾ ಬಾಪ, ಇನ್ಸ್ಟಾಗ್ರಾಮ್ ಹೀರೋ. ಐ ನಾಯಲ್ಲಿ ಇರೋರು ಏನೋ ಇನ್ಸ್ಟಾಗ್ರಾಮ್ದಾಗ ಇರೋ ಬರೋ ಹುಡುಗಿಯರೆಲ್ಲ ನಿಮಗೆ ಮೆಸೇಜ್ ಮಾಡಕ್ಕೆ ಅಂತಾರೆ, ನಿಮಗೆ ಹೀರೋ ಅನ್ಲಿಲ್ಲ ಮತ್ತೇನಂತಾರೆ? ಹೇ ಅದಕ್ಕೆಲ್ಲ ತಲೆ ಇರಬೇಕು. ನಮಗೂ ಆಯ್ತಲ್ಲ ತಲೆ. ತಲೆ ಇದ್ರೆ ಸಾಕಾಗಲ್ಲ, ಅದ್ರ ಜೊತೆ ಕಲೆನೂ ಇರಬೇಕು. ನೋಡು ಮಾತಾಡೋದ್ರಲ್ಲೇ ಬಂತು ನೋಡು ಮೆಸೇಜ್. ಏನು ಇದು, ಬರೀ ಹೊಸ ಹುಡುಗಿಯರ ಲಿಸ್ಟೇ ಅದಲ್ಲ ಇದರಲ್ಲಿ? ಹಂಗೆ ಬರ್ತಾ ಬಿಡು ಆ ಕಡೆ. ಇಲ್ಲ ಗೊಂಬೆ ಅನ್ನಕ್ಕೆ ಎಷ್ಟು ಮೆಸೇಜ್ ಮಾಡ್ಯಾಳಲ್ಲೋ, ಒಂದಕ್ಕೂ ರಿಪ್ಲೈ ಇಲ್ಲ. ಕೊನಾಗ್ಬಿಡ, ರಿಪ್ಲೈ ಮಾಡು. ಎಷ್ಟೊಂದು ಮೆಸೇಜ್ ಮಾಡ್ಯಾಳಲಕ್ಕಿ, ಯಾರಿರ್ಬೋದು? ಏ ಎಲ್ಲಿಗೆ ಎಲ್ಲಿಗೆ ಹೀರೋ ಎಲ್ಲಿಗೆ? ನೀ ಹೇಳಿದಂಗೆ ಒಂದ್ ಹುಡುಗಿಗೆ ಇನ್ಸ್ಟಾಗ್ರಾಮ್ ದಾಗ ಮೆಸೇಜ್ ಮಾಡಿದೆ, ಅಕ್ಕಿನ ಚಲೋ ಒಂದ್ ಎರಡ್ ಮೂರು ದಿನ ಚಲೋ ಮೆಸೇಜ್ ಮಾಡಿದಳು. ಈಗ ನೋಡಿದ್ರೆ ಒಮ್ಮೊಂದ್ ಒಮ್ಮಳಿಗೆ ಮೆಸೇಜೇ ಮಾಡೋದ್ ನಿಂದಿಸ್ತಾಳು. ಏನ್ ಮಾಡ್ಬೇಕು, ಅದಕ್ಕೆ ತಲಿಕರ ಬೇಕಂಡಿಲ್ ಮಾಡ್ಕೊಂಡಿದೆ. ಏ ಮಾವ ಇಷ್ಟಕ್ಕೆಲ್ಲ ತಲಿಕರ ಮಾಡ್ಕೊತಿ, ಇನ್ಸ್ಟಾಗ್ರಾಮ್ ದಾಗ 108 ಹುಡುಗಿಯರ ಅಕ್ಕಿಲ್ಲ ಇನ್ನೊಬ್ಬಕ್ಕೆ. ಏನೇನ ನಿಂದ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರೆ 108 ಹುಡುಗಿಯರ ಮೆಸೇಜ್ ಮಾಡ್ತಾರ, ಇಕ್ಕಿನ ಸಲಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಇಲ್ಲಿ ಬಂದು ಮಾಡ್ಕೊಂಡಿದಿ? ಇಲ್ಲ ಅಳದರ ಅಂದ್ರ ಬಿ ಆಕಿ ಮೆಸೇಜ್ ಮಾಡಿದಾರ, ಯಾಕೋ ಒಂದ್ ಸ್ವಲ್ಪ ಜೀವ ಸಮಾಧಾನ ಆಗ್ತದ. ಒಂದ್ ಎರಡ್ ಮೂರ್ ದಿನ ಮೆಸೇಜ್ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ತಲೆ ಖರಾಬ್ ಆದಂಗ ಅನ್ನತ್ತದ. ಆಕಿ ಮೆಸೇಜ್ ಮಾಡಿದಾರಲ್ಲ, ಜೀವ ಸಮಾಧಾನ ಆಗ್ತದ. ಆಕಿನ ಫೋನ್ ಮಾಡತ್ತಾಳ ನೋಡು ಮಾತಾಡು. ಅಲ್ಲ ರೀ, ಏನ್ರಿ ಎರಡ್ ಮೂರ್ ದಿನ ಆಯ್ತು ಫೋನ್ ಹಚ್ಚಿಲ್ಲಲ್ರಿ? ಸ್ವಲ್ಪ ಕೆಲಸ ಐತ್ರಿ, ನಮ್ಮ ಊರಿಗೆ ಹೋಗಿದೆ ಗುಲ್ಬರ್ಗ. ಹೌದಾ, ಆರಾಮದ್ರ ಇದೀರಾ? ಇಲ್ಲ ಆರಾಮಿದ್ದೀವಿ, ನೀವು ಆರಾಮಿದ್ದೀರೇನ್ರಿ? ಹಾ ನಾವ್ ಆರಾಮಿದ್ದೀವಿ ನೋಡ್ರಿ.
ಒಂದ್ ಕೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ. ಯಾಕ ತಪ್ಪು ತಿಳ್ಕೊಳ್ರಿ, ಕೇಳ್ರಿ ಏನ್ ಬೇಕಾದ್ರ. ನಿಮ್ ನಂಬರ್ ಕೊಡ್ತೀರಿ ಸ್ವಲ್ಪ? ನಮ್ ನಂಬರ್ ನಮ್ಮವ್ರಿ, ನಮ್ ನಂಬರ್ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ತಗೊಳ್ರಿ 9535 7884. ಬರೀ ಕುಂತರ್ ನಿಂತರ್ ಬರೀ ಮೆಸೇಜ್ ಮೆಸೇಜ್ ಅಲ್ಲಿ ಮತ್ತೆ ಹುಡುಗಿ ಮೆಸೇಜ್ ಮಾಡ್ಯಾಳ. ಫೋನ್ ನೋಡ್ಲತ್ತೀನಿ. ಹಲೋ ರೀ, ಹೇಳ್ರಿ. ಹಲೋ ರೀ, ನಾರಿ ಗೊಂಬೆ. ಹಾ, ಗೊತ್ತೈತ್ರಿ. ಹೆಂಗ್ ಗೊತ್ತೈತ್ರಿ? ನಿಮ್ ಬಿಟ್ಟು ನಾವು ಯಾವ ಹುಡುಗಿ ನಂಬರ್ ಕೊಟ್ಟಿಲ್ಲಲ್ರಿ. ನಾನು ನಿಮ್ ಬಿಟ್ಟು ಯಾರಿಗೂ ನಂಬರ್ ಕೊಟ್ಟಿಲ್ರಿ. ಹಂಗಿತ್ತಂದ್ರ ನಾನೇ ಸ್ಪೆಷಲ್ ಅಲ್ರಿ. ಹೆಂಗ್ರಿ? ನೀವ್ ಬಿ ಯಾವ ಹುಡುಗರಿಗೆ ನಂಬರ್ ಕೊಟ್ಟ, ನಾ ಬಿ ಯಾವ ಹುಡುಗರಿಗೆ ನಂಬರ್ ಕೊಟ್ಟ, ನಾನೇ ಸ್ಪೆಷಲ್ ಅಲ್ರಿ ಆಗಿದ್ರ. ನಿಮ್ ಫ್ಯಾಮಿಲಿ ಬಗ್ಗೆ ಹೇಳ್ತೀರಿ? ನಮ್ ಫ್ಯಾಮಿಲಿ ಬಗ್ಗೆ ರೀ, ನಾನ್ ನಮ್ ಫ್ಯಾಮಿಲಿ ಬಗ್ಗೆ ಹೇಳಲ್ರಿ. ಅದ್ ಒಂದ್ ಎರಡ್ ಟೈಮ್ ಬರ್ತೀರ ಅವಾಗ ಹೇಳ್ತೇನ್ರಿ. ನಿಮ್ ಫ್ಯಾಮಿಲಿ ಬಗ್ಗೆ ಹೇಳ್ರಿ. ನಮ್ ಫ್ಯಾಮಿಲಿ ಬಗ್ಗೆ ನಾನು ನಮ್ಮ ಅಮ್ಮ ನಮ್ ಅಕ್ಕ ಇರೋದು. ಹೌದಾ? ನೀವ್ ಏನ್ ಕೆಲ್ಸ ಮಾಡೋದ್ರಿ? ಕೆಲ್ಸ ಅಂತ ಏನಿಲ್ಲ, ಕಾಲೇಜ್ ಹೋಗ್ತೀನಿ. ಹೌದಾ? ಹೌದ್ರಿ. ನೀವು? ನಾನು ಕಾಲೇಜ್ ಹೋಗ್ತೇನ್ರಿ. ಹೌದ್ರಿ. ನನ್ ಚೂರ್ ಕೆಲ್ಸ ಐತ್ರಿ, ಆಮೇಲೆ ಹಚ್ತೀನಿ. ಹೌದಾ? ಸರಿ, ನಾವಿನ ಆಮೇಲೆ ಮಾಡ್ತೀನಿ ಇಡ್ಲಾ. ಓಕೆ ಸರ್. ಅಲ್ಲ, ಏನಿಲ್ಲ ನೋಡ್ರಿ, ದೋಸ್ತರ್ ಸಣ್ಣ ಹೊರಗೆ ಹೊಂಟಿದ್ರು. ನೀವ್ ಏನ್ ಮಾಡ್ಲತ್ತೀರಿ? ಕಾಲೇಜ್ ಹೊಂಟಿದಾರಿ ನಾರಿ. ಹಾ, ಹೌದ್ರಿ. ನೀವು ಇಷ್ಟೊಂದು ಮಾತಾಡ್ತೀರಲ್ಲ, ನನ್ಗೆ ರೀ ಅಂತ ಕರಿತೀರ, ಗೊಂಬೆ ಅಂತ ಅನ್ಬೋದಲ್ಲ. ಓಕೆ ಸರಿ, ತಗೋರಿ ರೀ, ಹಚ್ಚಂಗಿಲ್ರಿ. ಮತ್ತ ರೀ ಅಂತ ಅಂತಿರ್ಲ? ಏ ಸರಿ, ತಗೋಲೆ. ಸರಿ, ನಾ ಕಾಲೇಜ್ ಹೋಗಿ ಹಚ್ತೀನಿ. ಕಾಲೇಜ್ ಬಿಟ್ಟ ನಂತರ. ಹಾ, ಓಕೆ ಓಕೆ, ಸರಿ. ಇಲ್ಲ ಏನೋ ಮಾವ, 5 ನಿಮಿಷ ಬಿ ಮಾತಾಡಲ್ಲ, ಬರೀ ಇಡ್ತೀನಿ ಇಡ್ತೀನಿ ಅಂತಾಳಲ್ಲ, ನೋಡಿ ಏನಾರ ಮಾಡ್ಲತ್ತಳ ಮತ್ತೆ ಗ್ಯಾಪಿನೇ. ಏ ಅಳದರ, ಆಕಿನ ಬಗ್ಗೆ ಮಾತ್ರ ಅನುಮಾನ ಪಡಬೇಡ. ಆಕಿ ನನ್ನ ದೇವತೆಯಾಳ, ಆಕಿ ಏನಂತ ನನಗೆ ಗೊತ್ತದ. ಸುಮ್ಮ ಸುಮ್ಮನೆ ಅನುಮಾನ ಪಡಬೇಡ. ಆಯ್ತು ತೋಪ, ಸರಿ ನಿನ್ನ ಇಷ್ಟ, ಏನಾದರೂ ಮಾಡು. ಆಯ್ತು, ನನ್ನ ನನಗೆ ನಂಬಿಕೆ. Trying to call is currently not reachable. Please try again later. ಯಾಕೋ ಮಾವ, ಹೆಂಗ್ ನಿಂತಿದಾರ ಒಬ್ಬನೇ ಇಲ್ಲಿ ಬಂದು? ಏನಿಲ್ಲ, ಸುಮ್ಮನೆ ನಿಂತೀನಿ. ಹಲೋ. ಹಲೋ ರೀ, ಏನ್ ಮಾಡಿರ್ತೀರಿ? ಯಾಕೆ ಫೋನ್ ಎತ್ತಲಾಗಿದೆ? ಕಾಲೇಜ್ಗೆ ಹೋಗಿದ, ಅದಕ್ಕೆ ರಿಸೀವ್ ಮಾಡ್ಲಕ್ಕ ಆಗಿಲ್ಲ. ಹೌದಾ? ಹೌದ್ರಿ. ನಿಮ್ಗೊಂದು ವಿಷಯ ಹೇಳ್ತೀನಿ ರೀ, ತಪ್ಪು ತಿಳ್ಕೊಂಬಲ್ಲ ತಾನೆ, ಫ್ರೆಂಡ್ಶಿಪ್ ಬಿಡಲ್ಲ ತಾನೆ? ಏ ಬೇಕಾದ್ರೆ ಜೀವ ಬೇಕಾದ್ರೆ ಬಿಡ್ತೀನಿ, ಆದ್ರೆ ಫ್ರೆಂಡ್ಶಿಪ್ ಮಾತ್ರ ಒಟ್ಟ ಬಿಡಲ್ಲ. ಏನ್ ಬೇಕು ಹೇಳ. ಫ್ರೆಂಡ್ಶಿಪ್ ಬಿಡಲ್ಲ ತಾನೆ? ಹೇಳ್ತಿಲ್ಲ, ಫ್ರೆಂಡ್ಶಿಪ್ ಮಾತ್ರ ಒಟ್ಟ ಬಿಡಲ್ಲ. ನೀ ಏನ್ ಬೇಕು ಹೇಳ. ನಿಮ್ ಮಕ್ಕಳಿಗೆ ತಾಯಿಯಾಗೋ ಅವಕಾಶ ಕೊಡ್ತೀರ? ಏನಂದಿ? ಏ ಮಾವ, ಆಕಿ ನಿಂಗೆ ಲವ್ ಮಾಡಕತ್ತಾಳಂತೋ, ಅದೇ ಇಂಡೈರೆಕ್ಟ್ ಆಗಿ ಹೇಳತ್ತಾಳ. ನಾನು ಆಕಿ ಲವ್ ಮಾಡತ್ತೀನ? ಏ ಅದು ನನಗೇನು ಹೇಳ್ತಿದ್ದು, ಆಕಿಗೆ ಹೇಳು. ಏನ ಸ್ವಲ್ಪ ಅರ್ಥ ಆಗಬೇಕಾದ್ರೆ ಹೇಳ. ಅಂದ್ರೆ ನಿಮ್ಮ ಮಕ್ಕಳಿಗೆ ಮುಂದೆ ಸ್ಕೂಲಿಗೆ ಹತ್ರ ಅಲ್ವಾ, ನಿಮ್ಮ ಮಕ್ಕಳ ತಾಯಿ ಸ್ಥಾನದಲ್ಲಿ ನನ್ನ ಹೆಸರು ಸೇರಿಸ್ತೀರಾ? ಏ ಅದಕ್ಕಿಂತ ಮೊದಲು ನನ್ನ ಹೆಸರು ಬದಲೇ ನಿನ್ನ ಹೆಸರು ಸೇರಿಸ್ತೀನಿ ಮೊದಲು. ಹಂಗಂದ್ರೆ ಒಪ್ಕೊಂಡ್ಬಿಟ್ರಾ? ಏ ಐ ಲವ್ ಯು. ಇಷ್ಟು ಬೇಗ ಒಪ್ಕೊಂಡ್ರಾ? ಇಷ್ಟು ಬೇಗ ಒಪ್ಕೊತೀನಿ ಅಂತ ನಾ ಅನ್ಕೊಂಡೇ ಇದ್ದೀನಿ, ಯಾಕಂದ್ರೆ ನನಗೆ ಇನ್ನೂ ನೋಡೇ ಇಲ್ಲ. ಏ ನೀನು ಅವಾಗ ಅವತ್ತು ಕೇಳಿನಲ್ಲ, ಅವತ್ತೇ ನಿನ್ ಮೇಲೆ ಫೀಲ್ ಆಗಿನಿ. ಓಕೆ ಸರಿ, ನಾನು ನಿನಗೆ ವಾಟ್ಸಪ್ಪಿಗೆ ಫೋಟೋ ಕಳಿಸ್ತೀನಿ ನೋಡು. ಏ ಈ ಬಡಿಗೆ ಬೇಡದ, ಅದು ಡಿಲೀಟ್ ಮಾಡೋದು. ಯಾಕೆ? ಅದು ಮೊದಲು ಡಿಲೀಟ್ ಆದ್ರೆ ಮಾಡು. ಅದು ಡಿಲೀಟ್ ಮಾಡು, ಯಾಕಂದ್ರೆ ನಾನು ನಿನ್ನ ಮನ್ಸಾರ ಇಷ್ಟಪಡತ್ತೀನಿ. ಫೋಟೋದಾಗೆಲ್ಲ ಡೈರೆಕ್ಟ್ ಆಗಿ ನೋಡ್ತೀನಿ. ನಾನು ಆಲ್ರೆಡಿ ನಾ ಕಲ್ಪನೆ ಮಾಡಿ ಇಟ್ಕೊಂಡಿನಿ. ನೀನು ವಯಸ್ಸು ಯಾವತ್ತು ಕೇಳಿನಲ್ಲ, ಅವತ್ತಿನ ನನ್ನ ಮನಸ್ಸಿನಾಗೆ ನಿನ್ನ ಫೋಟೋ ಕೆತ್ತಿಟ್ಟೀನಿ. ಓಕೆ ಸರಿ, ನಿನ್ನ ಇಷ್ಟ. ಓಕೆ ಓಕೆ, ಬಾಯ್. ಸರಿ ಓಕೆ, ಬಾಯ್. ಇಲ್ಲ ಏನೋ ಲವ್ ಮಾಡ್ತೀನಿ ಅಂತ ಆಕಿನ ಮೂತಿ ನೋಡಿಲ್ಲ, ಏನಿಲ್ಲ, ಹೆಚ್ಚಿನ ಲವ್ ಮಾಡೋವಾಗ್ಬಿಟ್ಟಿದ್ ಬಿಡಪ್ಪ ನೀ ಬಿ. ಏ ಅಳದರ, ಆಕಿಗೆ ಇಲ್ಲಿಂದ ಲವ್ ಮಾಡತ್ತಿಲ್ಲ, ಇಲ್ಲಿಂದ ಲವ್ ಮಾಡತ್ತಿಲ್ಲ, ಅದಕ್ಕೆ ಆಕಿಗೆ ಹೇಳಿನಿ ಊಟದಾಗ ಬೇಡ, ಡೈರೆಕ್ಟ್ ಮೀಟ್ ಆತೀನಂತ. ಏನೋ ಮುಖ ನೋಡಿ ಲವ್ ಮಾಡಿದ್ರೆ ಕೊನೆ ತನ ಬರ್ಲಾಗ್ಯಾರ. ನೀ ಅದ್ರಾಗ ಅವ್ರ ವಾಯ್ಸ್ ಕೇಳಿ ಲವ್ ಮಾಡ್ತೀನಲ್ಲತ್ತಿದ್ದಿ, ನೀ ಹೆಚ್ಚಿನ ಲವ್ ಮಾಡೋದ್ ಬಿಡಪ್ಪ.
ಹೇಳದಾರ ಪ್ರೀತಿ ಮಾಡೋ ಪ್ರತಿಯೊಬ್ಬರ ಹುಡುಗರನ್ನ ಅವ್ರವ್ರ ಹುಡುಗಿನ ರಾಣಿ ತರನ ನೋಡೋದ, ಹಂಗ ನಾನು ನಮ್ಮ ಹುಡುಗಿನ ದೇವತೆ ತರ ನೋಡ್ತಾ ಇದ್ದೀನಿ. ಅದಕ್ಕೆ ಆಕಿಗೆ ಹೇಳಿನಿ ಫೋಟೋದ ಬೇಡ, ಡೈರೆಕ್ಟ್ ಮೀಟ್ ಆತೀನಂತ. ನೀವೊಬ್ಬ ನೆಚ್ಚಿನ ಶರಣ ಗಂಟಿದ್ದಪ್ಪ, ಇರ್ಲಾಕ್ ನಡಿ ನಡಿ ಹೋಗಂಬ. ಹಲೋ, ಏನ್ ಮಾಡತ್ತಿ? ಏನಿಲ್ಲ, ಸುಮ್ಕೊಂತೀನಿ. ಹೌದಾ, ನನಗೆ ನಿಮ್ ನೋಡ್ಬೇಕು ಅನ್ಸತ್ತದ. ನನಗೂ ನಿಂಗೆ ನೋಡ್ಬೇಕು ಅನ್ಸಲ್ತದ. ಹಂಗಿತ್ತಂತಂದ್ರೆ ನಾಳೆ ಮೀಟ್ ಆಗೋಣ. ಎಲ್ಲಿ ಮೀಟ್ ಆಗೋಣ? ನೀ ಸೀದಾ ನಾಳೆಗೆ ಬಸ್ಸಿಗೆ ಬಾ, ನಮ್ಮೂರು ಬಸ್ ಸ್ಟ್ಯಾಂಡ್ಗೆ ಬಾ. ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ನಾ ಅಲ್ಲಿಗೆ ಬರ್ತೀನಿ. ಅಲ್ಲಿಗೆ ಬಂದ ತಕ್ಷಣ ನಮ್ಮೂರ ಒಂದು ದೊಡ್ಡ ದೇವಸ್ಥಾನ ಅದು, ಅಲ್ಲಿಗೆ ಕರ್ಕೊಂಡೋಗಿ ನಾವಿಬ್ಬರು ಮೊದಲೇ ಭೇಟಿ ಅಲ್ಲೇ ನಾಳೆಗೆ ಮೀಟ್ ಆಗೋಣ. ಓಕೆ ಸರಿ, ನಾ ಮಮ್ಮಿ ಕರೀರು ಸರ್. ಓಕೆ ಓಕೆ ಸರಿ, ಇಡ್ಲಿ. ಇದು ನಮ್ಮ ಊರಾಗ ಪ್ರಸಿದ್ಧವಾದ ಗುಡಿ ನೋಡಿ. ಮಸ್ತ್ ಅದಲ್ಲ ಗುಡಿ? ಮತ್ತ ನಮ್ಮೂರು 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 ನಮ್ಮ ಎಣ್ಣೆ ದೇವ್ರ ಕೈ ಮುಗಿ. ಏನಂತ ಬೇಡ್ಕೊಂಡಿಯ ದೇವ್ರಲ್ಲ? ನೀನೇನಂತ ಬೇಡ್ಕೊಂಡಿಯ ದೇವ್ರ ಹತ್ರ? ಅಷ್ಟೊಂದು ಪ್ರೀತಿ ನನ್ನ ಮೇಲೆ. ಹೌದಾ, ನಿನಗೆ ಒಂದು ವಿಷಯ ಕೇಳ್ಬೋದಾ? ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಮಾತು ಕೇಳ. ನಾಳೆ ನನಗೆ ಮದುವೆ ಆದ್ಮೇಲೆ ನಿಮ್ಗೆ ಎಷ್ಟು ಪ್ರೀತಿಸ್ತಾ ಇದೆಯಾ ತಾನೆ, ಅಷ್ಟೇ ನಮ್ಮ ತಾಯಿನ ಪ್ರೀತಿಸ್ತೀಯಾ ತಾನೆ? ಪ್ರಕಾಶ, ನನ್ನ ಮೇಲೆ ನಂಬ್ಕಿಲ್ವಾ? ಏನು ಚಿಂತೆ ತಗೋಬೇಡ, ನಿಮ್ಮ ಅಮ್ಮನ ರಾಣಿ ತರ ನೋಡ್ಕೋತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ರೀ. ಓಕೆ ಸರಿ, ಹಾಗಾದ್ರೆ ನಿಮ್ಮ ತಾಯಿನ ಯಾವಾಗ ಮೀಟ್ ಮಾಡಿಸ್ತೀರಲ್ಲ ಏನಂತ? ನಾಳೆ ಮೀಟ್ ಮಾಡಿಸ್ತೀನಿ ತಗೊಳ್ಳಿ. ಓಕೆ ಸರಿ, ನಂಗೆ ಲೇಟ್ ಆಗ್ತಾ ಇದೆ, ಹೋಗೋಣ. ಹಾಗಾದ್ರೆ ನಾಳೆ ಹೋಗೋಣ ನಮ್ಮ ಮನೆಗೆ. ಓಕೆ ಸರಿ, ನಾಳೆಗೆ ಜಲ್ದಿ ರೆಡಿ ಆಗಿ ನಾನು ನಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ಓಕೆ ಸರಿ, ನಾವು ಹೊಸ ಬಗ್ರ ಮನೆ ಏನು ಮಂದಿ ಜಾಸ್ತಿ ಅರ ಏನು ಮಂದಿ ಜಾಸ್ತಿ ಅದ ನೋಡಮ್ಮ, ನಾಳೆ ಮನೆ ಕರ್ಕೊಂಡು ಹೋಗ್ತಾರಲ್ಲ. ನಮ್ಮ ಅಮ್ಮರವ್ರು ಕೂತ್ಕೊ ಬಾರವ. ಇದಕ್ಕೋಸ್ಕರ ಗಿಫ್ಟ್ ತಗೊಂಡ್ಬಂದಿದ್ದೀನಿ.
ಅವ ಇಲ್ಲವಾ ಮನೆ ಬಾವಾ ಕೂತ್ಕೋ ಕಾಫಿ ತರ್ತೀನಿ. ಪ್ರಕಾಶ್ ಇರಲ್ದಕ್ ಸರಿಯಾಗಿ ಆಯ್ತು. ಯಾಕವಾ ನಾನು ನಿನ್ ಮಗ ಸರಿಯಾಗಿರ್ಬೇಕಂದ್ರ ನೀ ಮನೆಗ್ ಇರ್ಬಾರ್ದು. ನನ್ ಮಗನಿಗ್ ನೀ ಸರಿಯಾಗಿ ನೋಡ್ಕೊತೀನಿ ಅಂದ್ರ ನಾ ಮನೆ ಬಿಟ್ಟು ಹೋಲಕ್ ಬಿ ರೆಡಿ ಇದ್ದೀನಿ. ನನ್ ಮಗ ಖುಷಿಯಾಗಿದ್ರ ಅಷ್ಟೇ ಸಾಕು. ಆಯ್ತು ಸರಿ. ಪ್ರಕಾಶ್ ಏನ್ ನಾ ಬಂದಿನ ಕೇಳ ಬಂದಿಲ್ಲ ಅಂತ ಹೇಳ್ರಿ. ಸರಿ ಆಯ್ತು, ನಾ ಬಂದಿರ ಕೆಲ್ಸ ಆಯ್ತು ಹೋಗ್ತೀನಿ. ಹಲೋ, ನಾ ಇವತ್ತ ನಿಮ್ಮ ಮನೆಗ್ ಹೋಗಿದ್ದ. ನೀ ಇರಲ್ ಟೈಮ್ ನೋಡಿ ಅತ್ತಿ ಬಾಯಿ ತುಂಬಾ ಬೈದಾಳ. ಸಣ್ಣವ್ರಂತ ಬಿ ನೋಡಿಲ್ಲ. ನೀ ಅಳಬೇಡ, ನಾ ಮನೆಗ್ ಹೋಗಿ ಅದನ್ನ ನೋಡ್ತೀನಿ, ನೀ ಅಳಕೋಬೇಡ. ನಾ ನಿಮ್ ಮನೆ ಸೇರಿ ಯೋಗ್ಯತೆ ಇಲ್ಲ ಅಂತ, ನಮಗೆಲ್ಲ ನಾಚಿಕೆ ಇಲ್ಲ ಅಂತ, ನಾ ಹಿಂಗೆಲ್ಲ ಬೈದಾರ. ಹಿಂಗೆಲ್ಲ ಅಂದಾರ? ನಾವೆಲ್ಲ ಹೋಗಿ ನೋಡ್ಕೊಂತ ಇವತ್ತಂದ್ರ. ಇವಾಗಾದ್ರೆ ಖುಷಿ ಆಯ್ತಾ? ನೀನ್ ಖುಷಿ ಆಗಿದ್ರೆ ಸಾಕು. ಇದು ಕೊರಿಯರ್ ಬಂದಿದ್ರೆ ಸಿಗ್ನೇಚರ್ ಮಾಡ್ರಿ. ಹೇ ಕಾರ್ಣಿ, ನೀ ಯಾರು? ಏನ ನಾ ಯಾರಾ? ನಿನ್ನ ಆಸ್ತಿ ಮನಿ ಪತ್ರ ಎಲ್ಲ ನನ್ನ ಮೇಲೆ ಹೆಸರು ಮೇಲೆ ಬಂದ್ಬಾರ. ನೀ ಯಾರು ನಾ ಯಾರು? ನನ್ನ ಲವರ್ ನನ್ನ ಬಾಯ್ ಫ್ರೆಂಡ್ ಎಲ್ಲ ಇವನೇ. ನಾ ನಿಮ್ ಸುಮ್ ಬಿಡಲ್ಲ. ನಿನ್ ಸುಮ್ ಮಾಡ್ತೇನೆ, ಪೊಲೀಸರು ಕರೆಸಿ. ನಿಮ್ಮಂತ ಟೈಮ್ ಪಾಸ್ ನಾವು ಮಾಡೋ ಹುಡುಗಿಯರಿಗೆ ನಾವೇ ಹುಚ್ಚನು, ನಾವೇ ಸರಿಯಲ್ಲ. ಎತ್ತು ಒತ್ತು ತಾಯಿ ತಂದೆ ತಾಯಿನ ಬಾಯಿ ತುಂಬಾ ಬೈತೀವಿ, ಆದ್ರೆ ನಿಮ್ಮಂತ ಟೈಮ್ ಪಾಸ್ ನಾವು ಮಾಡೋ ಹುಡುಗಿಯರಿಗೆ ಚಿನ್ನಾರನ್ನ ಅಂತ ಕರಿತೀವಿ. ಆದ್ರೆ ನೀವು ಸರಿಯಾಗಿ ತಿಕ್ಕಿದ ಮೇಲೆ ನೋಡ್ಕೊಂಡು ಹೋಗ್ಬಿಡ್ತೀರಾ. ಆದ್ರೆ ಅಳ್ಕೊಡ್ತಾ ಕೊಡೋರು ನಾವು, ನಾವೇ ಹುಚ್ಚರು. ನಿಮ್ಮಂತ ಲವ್ ಮಾಡ್ತೀವಲ್ಲ, ತೂ ನಿನ್ನ ನನ್ನ ಲೈಫೇ ಹಾಳಾಗೋತಿ ನಿಮ್ ಕಾಲ. ಅವಳು ನನ್ನ ತಾಯಿಯಲ್ಲ, ಅವಳು ನನ್ನ ಮಂತ. ನೀ ಯಾವಾಗ ಒಂದ್ಸಲ ಕೇಳಿದಿ ಅಲ್ವಾ ನನ್ ಬಗ್ಗೆ, ನಮ್ ಫ್ಯಾಮಿಲಿ ಬಗ್ಗೆ ಹೇಳೋ ಅಂತ? ಆದ್ರೆ ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ನಮ್ ಫ್ಯಾಮಿಲಿ ಬಗ್ಗೆ. ನಾನಿರೋದು ಒಬ್ಬನೇ ಮಗ, ನನಗೆ ತಾಯಿ ಇಲ್ಲ ತಂದಿಲ್ಲ. ಆದ್ರೆ ಅವಳಿಗೆ ಅವತ್ತು ಪರಿಚಯ ಮಾಡ್ಕೊಟ್ಟಿದ್ದೀನಿ ಅಲ್ವಾ, ಅವಳು ನನ್ನ ತಾಯಿ ಅಲ್ಲ, ನನ್ನ ಮಲ್ತಾಯಿ. ಆದ್ರೆ ನಿನ್ಗೆ ಸ್ವಂತ ತಾಯಿ ಅಂತ ಪರಿಚಯ ಮಾಡ್ಕೊಟ್ಟಿದ್ದೆ. ನಿನ್ ಮಾತು ಕೇಳು, ಆ ತಾಯಿನ ಹೊರಗೆ ಹಾಕಿದ್ದೀನಿ. ಆದ್ರೆ ನೀನು ನನ್ನನ್ನೇ ಹೊರಗೆ ಹಾಕಕ್ಕೆ ಪ್ರಯತ್ನ ಪಡ್ತಾ ಇದೀಯ ಅಲ್ವಾ? ನಿಮ್ಮಂತ ಹುಡುಗಿರಿಂದ ನಾವು ಹಾಳಾಗ್ತಾ ಇದೀವಿ. ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ಮಗನ್ ತರ ಸಾಕಿದಾಳೆ. ಆದ್ರೆ ಮುಚ್ಚು ಕೊಟ್ಟೋಳು ಬಂದಾಗ ತುತ್ತು ಕೊಟ್ಟೋಳು ಮರಿಬೇಡ ಅಂತ ದೊಡ್ಡವ್ರು ಹೇಳಿದಾರಲ್ಲ, ಅದು ಮಾತು ನಿಜ. ಅದು ಇದು ಅದು ಮಾತು ಇವತ್ತು ನಿಜ ಆಗಿದೆ. ನನಗೆ ಮೋಸ ಮಾಡಿದೆ ಅಲ್ವಾ, ನಾನೇ ಪಾಪಿ. ಎಲ್ಲ ನಾಟಕ ಮಾಡ್ಬೇಡ ಸರಿ. ತಾಯಿಯ ಪ್ರೀತಿ ನನಗೆ ಅಮೂಲ್ಯ, ಪ್ರೇಮಿಯ ನಿಷ್ಠೆ ಹರಿಯುತ್ತಿರುವ ಕಾಲ. ತಾಯಿಯ ಪ್ರೀತಿ ನನಗೆ ಅಮೂಲ್ಯ,
ಪ್ರೇಮಿಯ ನಿಷ್ಠೆ ಹರಿಯುತ್ತಿರುವ ಕಾಲ ನಾನು ಹರಿದು ಹೋದ ದಾರಿಯಲ್ಲಿ ನಾನು ಹರಿದು ಹೋದ ದಾರಿಯಲ್ಲಿ ಆದರೂ ತಾಯಿಯ ಪ್ರೀತಿ ನನಗೆ ತಗಲಿಲ್ಲ ತಗಲಿಲ್ಲ ಆದರೂ ತಾಯಿಯ ಪ್ರೀತಿ ನನಗೆ ತಗಲಿಲ್ಲ ತಗಲಿಲ್ಲ ತಾಯಿಯ ಪ್ರೀತಿ ನನಗೆ ಅಮೂಲ್ಯ ಪ್ರೇಮಿಯ ನಿಷ್ಠೆ ಹರಿಯುತ್ತಿರುವ ಕಾಲ ಪ್ರೇಮಿಯ ವಾದದಲ್ಲಿ ನಾನು ಮುಳುಗಿದ್ದೆ ಆದರೆ ಅದು ನನಗೆ ಸತ್ಯವಲ್ಲವೇ ಪ್ರೇಮಿಯ ವಾದದಲ್ಲಿ ನಾನು ಮುಳುಗಿದ್ದೆ ಆದರೆ ಅದು ನನಗೆ ಸತ್ಯವಲ್ಲವೇ ಹೇ ಪ್ರೇಮಿ ನೀನು ಇರುವುದು ನನ್ನ ಹೃದಯದಲ್ಲಿ ಹೇ ಪ್ರೇಮಿ ನೀನು ಇರುವುದು ನನ್ನ ಹೃದಯದಲ್ಲಿ ಆದರೂ ತಾಯಿಯ ಪ್ರೀತಿ ನನಗೆ ತಗಲಿಲ್ಲ 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 ತಾಯಿಯ ಪ್ರೀತಿ ನನಗೆ ಅಮೂಲ್ಯ ಪ್ರೇಮಿಯ ನಿಷ್ಠೆ ಹರಿಯುತ್ತಿರುವ ಕಾಲ ತಲೆ ಹೊಡೆದೇನ್ ರೊಕ್ಕ ಮಾಡ್ತೋ ಯಾರ ತಲೆ ಬೋಳಿಸಿ ರೊಕ್ಕ ಮಾಡಮಲ್ಲ ಲೇ ತಲೆ ಬೋಳಿಸಿರಿ ಏನ್ ಸಿಗ್ತದಲ್ಲೇ ಒಂದ್ ತಲೆ ಬೋಳಿಸಿರು ಒಂದ್ ಕೆಜಿಗೆ 2000 ರೂಪಾಯಿ ಹಂಗಿತ್ತಂದ್ರ ನಿಂದೇ ತಲೆ ಕೂಗಲ್ ಬೋಳಿಸ್ಬಿಡಮಲ್ಲ ಏ ನಂದು ಇನ್ನ ಕೂದಲು ಬರ್ಲಿ ಅಂತ ಇನ್ನ ಜಾಸ್ತಿ ಬಿಟ್ಟಿನ ನಾನು ಇನ್ನ ಬರ್ಲಿ ಅಂತ ಬಿಟ್ಟಿನ ನಾನು ಲೇ ಬರ ನಿಂದ ಇದೇ ಆಯ್ತು ಬಿಡಪ್ಪ ನಾವು ಮಾಡ ಲೇ ಅಲ್ಲಿ ಯಾರೋ ಇವ್ರ ನಪ್ಪಲೆ ಮಕ್ಕಂದ ನಾವು ತಲೆ ಬೋಳಿಸಿಗೆಸಿಂದ ರೊಕ್ಕ ಮಾಡಮ್ ನಡಿ ನಾನೆಲ್ಲ ಸಿಕ್ಕಿದ್ರೆ ಚಾನ್ ಸಲ ಮಾಡ ಮಾಡಿ ಕೂಗಲೈಕಲೈ
ಬಡ ಬಡ ಅರ್ಥದಲ್ಲಿ ಹೋಗಪ್ಪ. ಏನಾಯ್ತೋ ನಿನಗ, ಏನಾಯ್ತೋ ರೇ